ವೀರಪ್ಪನ ಹೆಂಡತಿನೇ ಹೇಳಿದ್ದಾಳೆ ಯಾವ ರೀತಿ ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಮಾಡಿದ್ರು, ಪೊಲೀಸವರು ದೌರ್ಜನ್ಯ ಮಾಡಿದ್ರು, ಬಾಯಿ ಬಿಡಿಸ್ಬೇಕು ಅಂತಂದು. ವೀರಪ್ಪನಿಗೆ ಕಾಡುಗಳ್ಳ ಆಗಲಿಕ್ಕೆ, ದಂತ ಚೋರ ಆಗಲಿಕ್ಕೆ ಕುಮ್ಮಕ್ಕು ಕೊಟ್ಟಿದ್ದೇ ಫಾರೆಸ್ಟ್ ಮತ್ತು ಪೊಲೀಸ್ ಅಧಿಕಾರಿಗಳು, ಅದರಲ್ಲಿ ಎರಡು ಮಾತೇ ಇಲ್ಲ. ಬೂದಿಪಡಗದಲ್ಲಿ ಸಿಕ್ಕಾಗಲೇ ಅವನ ಮೇಲೆ ಮರ್ಡರ್ ಕೇಸ್ ಇತ್ತು, ಮೈಸೂರು ಜಿಲ್ಲೆಯವರು ಗೊತ್ತಿತ್ತು. ಆ ಮರ್ಡರ್ ಕೇಸಲ್ಲಿ ಯಾಕೆ ಅವನ್ನ ಅರೆಸ್ಟ್ ಮಾಡಲಿಲ್ಲ? ಫಾರೆಸ್ಟ್ ಕೇಸಲ್ಲೇ ಯಾಕೆ ಇಟ್ಕೊಂಡ್ರಿ ನೀವು? ವೀರಪ್ಪನ ಇಷ್ಟು ಬೆಳೆಯೋಕ್ಕೆ ಕಾರಣ ಸರ್ಕಾರಿ ವ್ಯವಸ್ಥೆ. ಪೊಲೀಸವರು ಈ ರೀತಿ ಮಾಡಿದಂತಹ ಕ್ರೌರ್ಯದಿಂದಲೇ ಜನದ ಮೇಲೆ ಮಾಡಿದ ಅವನಿಗಷ್ಟು ಕೋಪ ಬಂತು. ಮೆಗ್ಗರ್ ಅಂತ ಕರೀತಾರೆ, ಮೆಗ್ಗರಲ್ಲಿ ಶಾಕ್ ಕೊಟ್ಟರು, ಎಲ್ಲ ಥರದ ದೈಹಿಕವಾಗಿ ಯಾವ ರೀತಿ ಹಿಂಸೆ ಕೊಡಬಹುದೋ ಅದು ಲಿಸ್ಟ್ ಮಾಡೋಕ್ಕೆ ಆಗದಂಥ ಹಿಂಸೆಗಳು ಕೊಟ್ಟರು ಅಂತ ಹೇಳಿದ್ದಾರೆ. ಪೊಲೀಸರ ಮೇಲೆ ಅವ್ರಿಗೆ ಯಾಕೆ ಅಷ್ಟೊಂದು ಕೋಪ ಅಂದರೆ, ನಾವೂ ಆ ಕಡೆ ಎಲ್ಲ ಭಾಗದ ಜನರನ್ನ ಕೆಲವೊಬ್ಬರು ಸಂದರ್ಶನ ಮಾಡಿದ್ದೀವಿ. ಅಲ್ಲಿ ಬಂದಂಥ ಮಾಹಿತಿ ಪೊಲೀಸರಿಂದಲೂ ಕೆಲವೊಮ್ಮೆ ತಪ್ಪಾಗಿದೆ, ನಡಿಬಾರದ ಘಟನೆಗಳು ನಡೆದಿದೆ ಅಂತ. ನಿಮ್ಮ ರಿಸರ್ಚ್ ಪ್ರಕಾರ ನೀವು ಇದೇ ಇಲಾಖೆಯಲ್ಲಿರೋದ್ರಿಂದ ಹೌದಾ? ಮತ್ತು ಇನ್ನೊಂದು ಪ್ರಶ್ನೆ ಅಂತ ಹೇಳಿದರೆ, ವೀರಪ್ಪನಿಗೆ ಗಂಧ ಸಾಗಾಣಿಕೆ ಆಗಿರ್ಬೋದು, ಅವನು ದಂತಗಳನ್ನ ಸಾಗಾಣಿಕೆ ಮಾಡಲಿಕ್ಕೆ ಕುಮ್ಮಕ್ಕೆ ಕೊಟ್ಟಿದ್ದೇ ಅವರಿಗೆ ಫೇವರ್ ಆಗಿದ್ದವರು ಅರಣ್ಯ ಅಧಿಕಾರಿಗಳು, ಅಲ್ಲಿದ್ದಂಥ ಫಾರೆಸ್ಟರು ಗಾರ್ಡು ಅಂತ ಮಾಹಿತಿ ಇದೆ, ಹೌದಾ ಸರ್? ನಿಮ್ಮ ಎರಡನೇ ಪ್ರಶ್ನೆ ಮೊದಲು ಉತ್ತರ ಕೊಡ್ತೀನಿ. ವೀರಪ್ಪನ್ ಇಷ್ಟು ಬೆಳಿಬೇಕಾದ್ರೆ ಸರ್ಕಾರಿ ಅಧಿಕಾರಿಗಳೇ ಕಾರಣ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ. ವೀರಪ್ಪನಿಗೆ ಕಾಡುಗಳ್ಳ ಆಗಲಿಕ್ಕೆ, ದಂತ ಚೋರ ಆಗಲಿಕ್ಕೆ ಕುಮ್ಮಕ್ಕು ಕೊಟ್ಟಿದ್ದೇ ಫಾರೆಸ್ಟ್ ಮತ್ತು ಪೊಲೀಸ್ ಅಧಿಕಾರಿಗಳು, ಅದರಲ್ಲಿ ಎರಡು ಮಾತೇ ಇಲ್ಲ. ವೀರಪ್ಪನ್ ಫಸ್ಟ್ ಟೈಮ್ ಅವನು 16 ವರ್ಷನೂ ಆಗದೆ ಅವನು ದಂತ ಚೋರ ಆಗಿ ಸಿಕ್ಕಿಬಿದ್ದಾಗ ಬಿಟ್ಟಿದ್ದೇ ಫಾರೆಸ್ಟ್ ಅಧಿಕಾರಿಗಳು. ಫಾರೆಸ್ಟ್ ಅವರು ತಮಗೆ ಬೇಕಾದಾಗ ಅವನು ಉಪಯೋಗಿಸ್ಕೊಂಡ್ರು, ಬೇಡದಿದ್ದಾಗ ಅವನ ಮೇಲೆ ಗೂಬೆ ಕೂರಿಸಿದ್ರು. ಅದೇ ರೀತಿಯೇ ಕೆಳಮಟ್ಟದ ಕೆಲವು ಪೊಲೀಸ್ ಅಧಿಕಾರಿಗಳು ಕೊಳ್ಳೇಗಾಲ ತಾಲೂಕಲ್ಲಿ, ಚಾಮರಾಜನಗರ ಜಿಲ್ಲೆಯಲ್ಲಿ, ಆಗ ಚಾಮರಾಜನಗರ ಇರಲಿಲ್ಲ, ಮೈಸೂರು ಜಿಲ್ಲೆಯಲ್ಲಿ, ಅವರೇನಿ ಮಾಡು ಅಂತ ಮಾಡಿಸಿದ್ರು. ಆಗ ಏನು ಅವ್ರಿಗೆ ಕಮಿಷನರ್ ಹೋಗ್ತಾ ಇತ್ತ? ಹೌದು, ಕಮಿಷನ್ನು ತೊಗೋತಾ ಇದ್ರು. ಅವನಿಂದ ಇದು ಮಾಡಿಕೊಂಡು ಒಬ್ರಿಗೊಬ್ಬರಿಗೆ ಇದು ಮಾಡಿದ್ರು. ವೀರಪ್ಪನಿಗೆ ಕುಮ್ಮ ಕೊಟ್ಟು ಅವ್ರ ಎದುರು ಪಾರ್ಟಿನ ಸದೆ ಬಡಿಯೋಕ್ಕೆ ಮಾಡಿದ್ರು, ಎದುರು ಪಾರ್ಟಿ ಕೊಟ್ಟು ಇವನ ಮೇಲೆ ಮಾಡಿದ್ರು. ಎಲ್ಲ ಥರನೂ ನಾ ಹೇಳಿದ್ನಲ್ಲ, ಎಲ್ಲರೂ ಪೊಲೀಸಲ್ಲಿ, ನಾನು ಮೊದಲು ಏನು ಹೇಳಿದೆ, ಒಳ್ಳೆಯವರು ಇದ್ದಾರೆ ಅಂತ, ಕೆಟ್ಟವರು ಇದ್ದಾರೆ, ಇದೇ ತೋರಿಸುತ್ತೆ. ಕೆಟ್ಟವರು ಇದ್ದಾರೆ ಅಂತ ಇದೇ ತೋರಿಸುತ್ತೆ. ವೀರಪ್ಪನ ಇಷ್ಟು ಬೆಳೆಯೋಕ್ಕೆ ಕಾರಣ ಸರ್ಕಾರಿ ವ್ಯವಸ್ಥೆ. ಅದಿಲ್ದವ್ರು ಇಷ್ಟು ಬೆಳೀತಾ ಇರಲಿಲ್ಲ. ಅವನು ಮೊದಲೇ ಅವನು ಮಟ್ಟ ಹಾಕ್ಬಿಡ್ದೆ ಮುಗದೆ ಹೋಗೋದು, ಮೊದಲೇ ಮಟ್ಟ ಹಾಕ್ಬೋದಾಗಿತ್ತು. ಇಲ್ಲಿಂದ ಬೂದಿ ಪಡಗದಿಂದ ಬಿಡಿಸ್ಕೊಂಡು ಹೋದ ಆವಾಗಲೇ ಹಿಡಿಬೋದಾಗಿತ್ತು ಅವನ್ನ. ಹಿಡಿದಾಗ ಅಲ್ಲಿಂದ ಬೆಂಗಳೂರಿಂದ ಅಲ್ಲಿ ತನಕ ತೊಗೊಂಡೋಗಿ ಅಲ್ಲಿ ಇಟ್ಟಿದ್ದ ಜಾತಕ್ಕೆ, ಅವನು ಬಿಡಿಸ್ಕೊಂಡು ಹೋಗಿದ್ದ ಜಾತಕ್ಕೆ, ಅದಾಗದೆ ಹೋದರೆ ಅವನು ಇಷ್ಟು ಮುಂದೆ ಎಲ್ಲಿ ಬರ್ತಿದ್ದ? 1986 ವೀರಪ್ಪನ ಫಸ್ಟ್ ಸಿಕ್ಕಿದ್ದೆ 86. 86 ಅವನ್ನ ಹೋಗದೆ ಹೋದರೆ ಬೂದಿ ಪಡಗ ಇದ್ದ ಅಲ್ಲಿ ಸರಿಯಾಗಿ ಏನು ಮಾಡಿದ್ರು ಏನೋ ಗೊತ್ತಿಲ್ಲ. ಅದ್ರ ಬಗ್ಗೆ ನನ್ನ ಪುಸ್ತಕದಲ್ಲೂ ಬರೆದಿದ್ದೀನಿ. ಒಂದು ವೇಳೆ ಆತ ಆವಾಗಲೇ ನಾವು ಕೇಸ್ ಇತ್ತು, ಅವನು ಬೂದಿ ಪಡಗದಲ್ಲಿ ಸಿಕ್ಕಾಗಲೇ ಅವನ ಮೇಲೆ ಮರ್ಡರ್ ಕೇಸ್ ಇತ್ತು, ಮೈಸೂರು ಜಿಲ್ಲೆಯವರು ಗೊತ್ತಿತ್ತು. ಆ ಮರ್ಡರ್ ಕೇಸಲ್ಲಿ ಯಾಕೆ ಅವನ್ನ ಅರೆಸ್ಟ್ ಮಾಡಲಿಲ್ಲ? ಫಾರೆಸ್ಟ್ ಕೇಸಲ್ಲೇ ಯಾಕೆ ಇಟ್ಕೊಂಡ್ರಿ ನೀವು? ಇವೆಲ್ಲ ಪ್ರಶ್ನೆ ನಾನು ಕೇಳಿದ್ದೀನಿ. ಆಗಲೇ ಆಗ ಅವನು ಮರ್ಡರ್ ಕೇಸ್ ಹಾಕಿ ಅವನ್ನ ನೋಡ್ಕೊಳ್ಳೋಕ್ಕೆ ಒಂದು ಪ್ಲೆಟೂನ್ ಆಯುಧಧಾರಿ ಸಶಸ್ತ್ರ ಪೊಲೀಸರು ಹಾಕಿದ್ರೆ ಅವನು ಹೆಂಗೆ ಓಡೋಗ್ತಿದ್ದ? ಬರೀ ಇಬ್ಬರು ಕಾನ್ಸ್ಟೇಬಲ್ ಯಾಕೆ ಹಾಕಿದ್ರಿ ನೀವು? ಅವ್ನು ಗೊತ್ತಿತ್ತು ನೀವು ಅವ್ನು ಕೊಲೆ ಮಾಡಿದ್ದಾನೆ ಅಂತ. ಡಬ್ಬಲ್ ಕೊಲೆ ಮಾಡಿದ್ದ ಅದಕ್ಕಿಂತ ಮುಂಚೆ, ಅವನ ಫ್ರೆಂಡ್ಸನ್ನೇ ಇಬ್ಬರನ್ನ ಕೊಲೆ ಮಾಡಿದ್ದ. ಕೊಲೆ ಮಾಡಿದ್ದವ್ರು ನೀವು ಬಿಟ್ಬಿಟ್ರಲ್ಲ, ಯಾಕೆ ಬಿಟ್ರಿ? ತಪ್ಪು ಯಾರ್ದು? ವ್ಯವಸ್ಥೆ ತಪ್ಪಲ್ವಾ? ಆವಾಗ ಅವ್ನು ಮಾಡಿದ್ದಕ್ಕೆ ಈಗ ಅನುಭವ ನೀವು ಹೇಳಿದ್ದು ಕರೆಕ್ಟಾಗಿ ಹೇಳಿದೆ ನಂದಿನಿ ಅವರೇ. ಯಾರೇ ಬೆಳಿಬೇಕಾದರೆ ಇಷ್ಟು ದೊಡ್ಡದಾಗಿ ಬೆಳಿಬೇಕು, ಗಿಡ ಚೂಟಲ್ಲೇ ಇದಾಗಿ ಇನ್ನೂ ಸಸಿಯಾಗಿರೋವಲ್ಲೇ ಚೂಟ್ ಬಿಟ್ಟರೆ ಅದು ಮುಂದೆ ಹೆಮ್ಮರ ಆಗಲ್ಲ. ನೀವೇ ಹೆಮ್ಮರ ಆಗೋ ತನಕ ಬಿಟ್ಬಿಟ್ಟು ಅಯ್ಯೋ ಈಗ ಹೆಮ್ಮರ ಆಯಿತು ಇದನ್ನು ಹ್ಯಾಕ್ ಸಾಯಿಸ್ಲಿ, ಒಂದು ದೊಡ್ಡ ಕೊಡಲಿ ತರಬೇಕು, ಉಗುರಲ್ಲಿ ಹೋಗೋದು ಕೊಡಲಿ ತರಬೇಕು, ಅದು ಹೋಗಲಿಲ್ಲ. ದಿಸ್ ಇಸ್ ದಿ ಬಿಗ್ಗೆಸ್ಟ್ ಟ್ರ್ಯಾಜಿಡಿ ಆಫ್ ಸಿಸ್ಟಮ್, ನಮ್ಮ ವ್ಯವಸ್ಥೆ. ನಾ ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ, ವ್ಯವಸ್ಥೆಯನ್ನು ಮಾತ್ರ ಬ್ಲೇಮ್ ಮಾಡ್ತೀವಿ. ಹೀಗಾಗಿದೆ. ವೀರಪ್ಪನ ಪೊಲೀಸರ ಮೇಲೆ ಯಾಕಷ್ಟು ದ್ವೇಷ? ಮತ್ತು ನಾವು ಕೆಲವೊಬ್ಬರನ್ನ ಸಂದರ್ಶನ ಮಾಡಿದ್ದೀವಿ ಅಲ್ಲಿಗೆ ಹೋಗಿ, ಆವಾಗ ಅವರೆಲ್ಲ ಹೇಳ್ತಾ ಇದ್ರು ಅಲ್ಲಿ ಪೊಲೀಸರಿಂದಲೇ
ಸರ್ಕಾರಿ ಆಫೀಸರಿಂದಲೇ ಕೆಲವೊಂದು ಅನಾಚಾರಗಳಾಗಿದೆ. ಆಗಿದೆ, ಖಂಡಿತ ಆಗಿದೆ. ಇವರು ಸದಾಶಿವ ಕಮಿಷನ್ ರಿಪೋರ್ಟ್ ಓದಿದ್ರು, ಎಷ್ಟು ದೊಡ್ಡ ರಿಪೋರ್ಟ್ ಇದೆ. ರಿಪೋರ್ಟಲ್ಲೆಲ್ಲ ಯಾರ್ಯಾರು ಏನೇನು ಅನಾಚಾರಗಳು ಮಾಡಿದ್ದಾರೆ, ಅತ್ಯಾಚಾರಗಳು ಮಾಡಿದ್ದಾರೆ, ಪ್ರತಿಯೊಂದು ಅಲ್ಲಿ ಬರೆದಿದ್ದಾರೆ. ಯಾವ ರೀತಿ ಆ ರಿಪೋರ್ಟಲ್ಲಿದೆ, ಆ ರಿಪೋರ್ಟನ್ನು ನೀವು ತೊಗೊಂಡು ಓದಿದ್ರೆ ಏನೇನು ಮಾಡಿದ್ದಾರೆ ಯಾರ್ಯಾರು ಎಲ್ಲ ಗೊತ್ತಾಗುತ್ತೆ. ಆ ರಿಪೋರ್ಟ್ ಇಲ್ಲದೆ ಸುಳ್ಳು ಹೇಳ್ತಾನೆ ವೀರಪ್ಪನ್ನು? ಇಲ್ಲ. ಅಲ್ಲಿ ಜನ ಸುಳ್ಳು ಹೇಳ್ತಾರ? ಇಲ್ಲ. ಆ ಜನಕ್ಕೆ ಯಾವ ರೀತಿ ತೊಂದರೆ ಆಗಿದೆ ಅದು ಎಲ್ಲರೂ ಒಪ್ಕೊಳ್ಳೋದೆ. ನಾನು ವಿಜಯಕುಮಾರ್ ಬರೆದಿರೋಂಥ ವೀರಪ್ಪನ ಪುಸ್ತಕ ಅದನ್ನು ಕನ್ನಡದಲ್ಲಿ ನಾನು ಮಾಡಿದ್ದೀನಿ. ಅವರು ಆ ಪುಸ್ತಕದಲ್ಲಿ ಬರೆದಿದ್ದಾರೆ, ವಿಜಯಕುಮಾರ್ನೇ ಸಂದರ್ಶನ ಮಾಡಿದ್ರಿ. ಅವ್ರು ಹೇಳ್ತಾರೆ ಪೊಲೀಸವರು ಈ ರೀತಿ ಮಾಡಿದಂತಹ ಕ್ರೌರ್ಯದಿಂದಲೇ ಜನದ ಮೇಲೆ ಮಾಡಿದ್ರೆ ಅವನಿಗಷ್ಟು ಕೋಪ ಬಂತು. ಅಲ್ಲೇ ಇಲ್ಲೇ ಎಸ್ಟಿಎಫ್ ಕ್ಯಾಂಪ್ ಹಾಕಿದ್ರಲ್ಲ, ಅಲ್ಲಿ ಊರನ್ನ ಹೂಗ್ಯಂ ಪಿಣ್ಯಂ ಅಲ್ಲೆಲ್ಲ ಹೋದಾಗ ಅಲ್ಲಿ ಜನರುಗಳು ಹೇಳ್ತಾ ಇದ್ದಿದ್ದು, ಅಲ್ಲಿ ಊರಲ್ಲಿ ಇದ್ದಂತಹ ಪ್ರಾಣಿ ಅಂತ ಹೇಳಿದರೆ ಕೋಳಿ ಕುರಿ ಅವ್ರಿಗೆ ಇಷ್ಟ ಬಂದಂಗೆ ತೊಗೊಳೋರು, ಅಲ್ಲಿದ್ದಂಥ ಹುಡುಗಿಗಳು ಅವ್ರಿಗೆ ಯಾರಿಗೆ ಇಷ್ಟ ಆಗುತ್ತೆ ಕರ್ಕೊಂಡು ಹೋಗಿಬಿಡೋರು, ತುಂಬ ಜನ ಎಲ್ಲೋದ್ರೂ ನನ್ನ ಮಕ್ಕಳು ಇನ್ನೂ ಗೊತ್ತಿಲ್ಲ ಅಂತ ಗೋಳಾಡ್ತಾಯಿದ್ರು. ಅದೊಂದು ವರ್ಷನೂ ಕೇಳಿದ್ದೀವಿ. ಇನ್ನು ಕೆಲವೊಬ್ಬರು ಇಲ್ಲ ಪೊಲೀಸರು ಒಳ್ಳೆ ಕೆಲಸ ಮಾಡಿದ್ರು ಅಂತಲೂ ಕೇಳಿದ್ದೀವಿ. ಈ ರೀತಿಯಾಗಿ ಎರಡು ವರ್ಷನಲ್ಲಿ ಹೆಚ್ಚಿನ ವರ್ಷನ್ ಏನು ಬರ್ತದೆ ಅಂದರೆ, ಅಂದರೆ ಯಾಕೆ ಸದಾಶಿವ ಕಮಿಷನ್ನಲ್ಲಿ ಒಬ್ಬರು ಪೊಲೀಸ್ ಅಧಿಕಾರಿನೂ ಇದ್ದರು. ಸದಾಶಿವ ಅವರು ನಮ್ಮ ಕರ್ನಾಟಕ ಹೈಕೋರ್ಟಲ್ಲೇ ಜಡ್ಜ್ ಆಗಿದ್ದರು. ಸಿ ವಿ ನರಸಿಂಹನ್ ಅಂತಿದ್ದರು, ಅವರು ಸಿ ವಿ ನರಸಿಂಹನ್ ನಮ್ಮ ಸಿ ಬಿ ಐ ಡೈರೆಕ್ಟರ್ ಆಗಿದ್ದರು. ಆ ರಿಪೋರ್ಟಲ್ಲಿ ನಾನು ಓದಿದ್ದೀನಿ ರಿಪೋರ್ಟು, ಆ ರಿಪೋರ್ಟಲ್ಲಿ ಕ್ಲಿಯರ್ ಕಟ್ ಪೊಲೀಸ್ ಅವರು ಏನು ಯಾವ ರೀತಿಯ ಅತ್ಯಾಚಾರ ಅನಾಚಾರ, ನಾನು ಅತ್ಯಾಚಾರ ಅಂದು ಡೆಲಿಬ್ರೇಟಾಗಿ ಯೂಸ್ ಮಾಡ್ತೀನಿ, ಅತ್ಯಾಚಾರ ಅನಾಚಾರ ವೀರಪ್ಪನ ಹೆಂಡ್ತಿನೇ ನಾನು ಹೇಳಿದಾಳೆ, ನಾನು ಬರೆದಿಲ್ಲ ನನ್ನ ಪುಸ್ತಕದಲ್ಲಿ, ವೀರಪ್ಪನ ಹೆಂಡ್ತಿನೇ ಹೇಳಿದಾಳೆ ಯಾವ ರೀತಿ ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಮಾಡಿದ್ರು ಪೊಲೀಸವರು, ದೌರ್ಜನ್ಯ ಮಾಡಿದ್ರು, ಬಾಯಿ ಬಿಡಿಸ್ಬೇಕು ಅಂತ ಥರ್ಡ್ ಡಿಗ್ರಿ ಅಂತ ನಾವೇನು ಕರಿತೀವಿ ಅದು ಮಾಡಿದ್ರು ಅಂತ ಹೇಳ್ತಾರೆ. ವೀರಪ್ಪನ ಕೋಪ ತಮಿಳ್ನಾಡು ಪೊಲೀಸರು ನೀವು ಯಾರಿಗೆ ಹೋಗಿ ಕೇಳಿ ಈ ಥರ ನೀವು ದೌರ್ಜನ್ಯ ಮಾಡಿದ್ದಕ್ಕೆ ವೀರಪ್ಪನ ಹಿಂಗಾದ ಅಂತ ಅವರೇ ಹೇಳ್ತಾರೆ, ಪೊಲೀಸವರೇ ಹೇಳ್ತಾರೆ, ತಮಿಳ್ನಾಡು ಪೊಲೀಸವರೇ ಹೇಳ್ತಾರೆ. ದೌರ್ಜನ್ಯ ಆಗಿದ್ದು ಅದು ಎಕ್ಸಾಜರೇಷನ್ ಸ್ವಲ್ಪ ಇರ್ಬೋದು, ಆದರೆ ಆಗಿದೆ ಅನ್ನೋದನ್ನು ಪ್ರತಿಯೊಬ್ಬರು ಹೇಳುವಂಥ ಮಾತೆ. ಅಂದರೆ ಒಬ್ಬ ಜಡ್ಜು ಮತ್ತು ಒಬ್ಬ ರಿಟೈರ್ಡ್ ಐ ಪಿ ಎಸ್ ಅಧಿಕಾರಿ ಹೇಳಿದ ಮೇಲೆ ಅದು ಇಲ್ಲ ಅಂತ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ ಹೇಳಿದ್ದಾರೆ ಸರ್. ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಅಂತ ಹೇಳಿದ್ರಿ, ಮುತ್ತುಲಕ್ಷ್ಮಿ ಅವರು ನಿಮ್ಮ ಜೊತೆ ಹೇಳ್ಕೊಂಡ್ರು ಅಂತ, ಹೇಗೆ ಅವರು ಹೆಣ್ಣು ಮಕ್ಕಳಿಗೆ ಎಲೆಕ್ಟ್ರಿಕ್ ಶಾಕ್ಗಳು ಕೊಟ್ಟರು, ಎಲ್ಲ ಥರದ್ದು ಇದು ಕೊಟ್ಟರು, ಅವ್ರದ್ದೊಂದು ಈ ಮೆಗ್ಗರ್ ಅಂತ ಕರೀತಾರೆ, ಮೆಗ್ಗರಲ್ಲಿ ಶಾಕ್ ಕೊಟ್ಟರು, ಎಲ್ಲ ಥರದ ದೈಹಿಕವಾಗಿ ಯಾವ ರೀತಿ ಹಿಂಸೆ ಕೊಡಬಹುದೋ ಅದು ಲಿಸ್ಟ್ ಮಾಡೋಕ್ಕೆ ಆಗದಂಥ ಹಿಂಸೆಗಳು ಕೊಟ್ಟರು ಅಂತ ಹೇಳಿದ್ದಾರೆ. ಲಿಸ್ಟ್ ಮಾಡೋಕ್ಕಾಗದೇ ಇರೋಂಥ ಹಿಂಸೆಗಳು ಕೊಟ್ಟರು ಅಂತ ಹೇಳ್ತಾರೆ, ಅವ್ರು ಹೇಳಿದ ಹಿಂಸೆಗೆ ಒಳಗಾದವರು ಹೇಳಿದ್ದಾರೆ. ಎನ್ ಜಿ ಒಗಳು ತಮಿಳ್ನಾಡು ಎನ್ ಜಿ ಒಗಳು ಹೇಳಿದ್ದಾರೆ, ರೈಟಿಂಗಲ್ಲಿ ಕೊಟ್ಟಿದ್ದಾರೆ, ಹೈಕೋರ್ಟು ಕೊಟ್ಟಿದ್ದಾರೆ, ಕಮಿಷನ್ನು ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಅಂದರೆ ಓನ್ಲಿ ರೀಸನ್ ವೀರಪ್ಪನ ಎಲ್ಲಿದ್ದಾನೆ ಅಂತ ಹೇಳಬೇಕು ಅಂತ ಅವನಿಗೆ ಇವರು ಆಶ್ರಯ ಕೊಟ್ಟರು. ಈಗ ವೀರಪ್ಪನ ಅಡಗು ತಾಣಗಳು ಪೊಲೀಸರಿಗೆ ಗೊತ್ತಾಗಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಆಶ್ರಯ ಕೊಟ್ಟರು, ವೀರಪ್ಪನ ಆಶ್ರಯ ಕೊಟ್ಟರು. ಇವ್ರಿಗೆ ಎಲ್ಲಿ ಇವ್ರ ಕೈಯಿಂದ ಬಾಯಿ ಬಿಡಿಸ್ಬೇಕು. ಈಗ ಬಾಯಿ ಬಿಡಿಸೋಕ್ಕೆ ಒನ್ ಆಫ್ ದಿ ಪೊಲೀಸರಿಗೆ ಇದ್ದಿದ್ದು ಅದೊಂದೇ. ಇನ್ನೊಂದು ನಾನು ಇಲ್ಲಿ ನಿಮ್ಗೇನು ಹೇಳಬೇಕು ಅಂದರೆ, ಈಗ ನಾನು ಪೊಲೀಸರನ್ನು ಬ್ಲೇಮ್ ಮಾಡ್ತಾ ಇಲ್ಲ, ಇವ್ರು ಥರ್ಡ್ ಡಿಗ್ರಿ ಕೊಟ್ಟರು ಅಂತ ಹೇಳಿ ಪೊಲೀಸವರು ಮಾಡಿದ್ದೆಲ್ಲ ತಪ್ಪು ಅಂತ ಅದು ಹೇಳ, ಯಾಕೆಂದರೆ ಆ ಸಂದರ್ಭದಲ್ಲಿ ಅವ್ರು ಏನು ಮಾಡ್ಬೋದಾಗಿತ್ತು ಆ ಸಂದರ್ಭದಲ್ಲಿ. ಈಗ ನೀವೇ ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದರೆ ನಿಮ್ಮ ಜೊತೆಗಾರ ಅವನು ಕೊಲೆ ಆಗಿದ್ದರೆ, ನಿಮ್ಮ ಜೊತೆಗಾರನ ಕತ್ತನ್ನು ಕತ್ತರಿಸಿ ಚೆಂಡಾಡಿದ್ದರೆ ನಿಮಗೆ ರೋಷ ಉಕ್ಕುತ್ತಾ ಇಲ್ವಾ? ಆಬ್ವಿಯಸ್ಲಿ ಪೊಲೀಸ್ ಅಧಿಕಾರಿಯಾಗಿ ನಿಮಗೆ ರೋಷ ಉಕ್ಕಿತು. ರೋಷ ಉಕ್ಕಿದ ತಕ್ಷಣ ಇವ್ನು ಎಲ್ಲಿದ್ದರೂ ಹೋಗಿ ಹಿಡ್ಕೊಂಬರ್ಬೇಕು, ಇವನು ಹಿಡ್ಕೊಂಬಂದು ಇವನು ತಕ್ಕ ಶಾಸ್ತಿ ಮಾಡಲೇಬೇಕು ಅಂತ ನಿಮಗಿರುತ್ತೆ ಮನಸ್ಸಲ್ಲಿ. ಹಿಡ್ಕೊಂಬರ್ಬೇಕು ಅಂತ ಅವನು ಎಲ್ಲಿದ್ದಾನೆ ಅಂತ ಎಲ್ಲ ಹುಡ್ಕೊಂಡು ಹೋಗ್ತೀರಾ. ನಿಮಗೆ ಒಂದು ಗೊತ್ತಿರುತ್ತೆ ಅವನು ಇಂಥ ಜಾಗಕ್ಕೆ ಬಂದಿದ್ದಾನೆ, ಇಂಥ ಹಳ್ಳೀಲಿ ಅಡಗಿದ್ದಾನೆ ಅಂತ. ಆ ಹಳ್ಳೀಲಿ ಅಡಗಿರೋದಕ್ಕೆ ನೀವು ಹುಡ್ಕೊಂಡು ಹೋಗ್ತೀರಾ, ಅಲ್ಲಿ ಯಾವುದೂ ನಿಮಗೆ ಮಾಹಿತಿ ಬರಲ್ಲ. ಒಂದು ದಿವಸ, ಎರಡು ದಿವಸ, ಮೂರು ದಿವಸ, ನಾಲ್ಕು ದಿವಸ, ಹತ್ತು ದಿವಸ ಎಲ್ಲ ಹುಡುಕ್ತಿ, ಏನು ಮಾಡಿದ್ರು ಸಿಗಲ್ಲ. ಫ್ರಸ್ಟ್ರೇಷನ್ ಆಗುತ್ತೆ ನಿಮಗೆ, ಹತಾಶ ಭಾವನೆ ಮಾಡಿಬಿಡುತ್ತೆ. ಇಷ್ಟೆಲ್ಲ ನನ್ನ ಸಹೋದ್ಯೋಗಿ ಸಾಯಿಸ್ತಾ, ನನ್ನ ಕಂಡೆದ್ರಿಗೆ ಸಾಯಿಸ್ತಾ, ಅವನ ಶವ ನೋಡಿದೆ, ಹರಿಕೃಷ್ಣನ ಶವ ಬಂದಾಗ ಇಲ್ಲಿ ಪೊಲೀಸಲ್ಲಿ ನೋಡಬೇಕಾದ ಜನಕ್ಕೆ ಎಷ್ಟು ರೋಷ ಬಂದಿತ್ತು ಪೊಲೀಸವ್ರಿಗೆ.
ನಮ್ಮ ಪೊಲೀಸವ್ರಿಗೆ ಹೀಗೆ ಮಾಡಿಬಿಟ್ಟಲ್ಲ ಅಂತ ರೋಷ ಬಂದು, ಆ ರೋಷ ಬಂದ ಅವನು ಅಕಸ್ಮಾತ್ ವೀರಪ್ಪನ ಸಿಕ್ಕಿದ್ರೆ ಅವನು ಸಾಯಿಸ್ತಿದ್ದ. ಆ ವೀರಪ್ಪನ ಸಿಗಲಿಲ್ಲ ಆಗ, ಆವಾಗ ಯಾವಾಗಲೂ ಈ ಥರ ಆಗುತ್ತೆ. ಪೊಲೀಸ್ ಇಲಾಖೆಯಲ್ಲಿ ಇಲ್ಲೇ ಅಲ್ಲ ಎಲ್ಲ ಕಡೆನೂ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.